ಗರ್ದಿ ಗಮ್ಮತ್ ವೀಕ್ಷಕರಿಗೆ ರವಿವಾರದ ನಮಸ್ಕಾರಗಳು ರೀ. ಇವತ್ತ ನಮ್ಮ ಈ ಜಿಲ್ಲೆಯ ರಾಜ್ಯದ ಜನರಿಗೆ ಈ ಸುದ್ದಿ ಹೇಳಕ ಕೆಟ್ಟು ಅನಿಸುತ್ತೆ ಮತ್ತೆ ಅಟ್ಟ ಖುಷಿಯನ್ನು ಆಗ್ತೈತಿ. ಎಷ್ಟು ದಡ್ರದಾರ ನಮ್ಮ ಜನ ಅನ್ನೋದ ನೋಡೋಮೆ ಸಂಕಟ ಆಗ್ತೈತಿ ನನಗೆ. ಯಾಕಂದ್ರೆ ಈ ಮಾರ್ಚ್ ಬಂತಿಗ 2 ವರ್ಷ ಮಾರ್ಚ್ ತಿಂಗಳದಾಗ ಈ ಸರ್ಕಾರಿ ಅಧಿಕಾರಿಗಳು ಬಹಳಷ್ಟು ಮಂದಿ ಸರ್ಕಾರಿ ಅಧಿಕಾರಿಗಳು ಹೆಂಗ ಸರ್ಕಾರದನ್ನ ಉಳುದನ್ನ ಹೆಂಗ ಲೂಟಿ ಮಾಡಬೇಕು, ಸ್ವಲ್ಪ ಮಂದಿ ಪ್ರಾಮಾಣಿಕ ಅದರ ಕೈ ಮ್ಯಾಗ ಬಳ್ಳವಾಗ ಎಣಸೋಟ ಮಂದಿ ಹೆಂಗ ಅದನ್ನ ಖರ್ಚು ಹಾಕಬೇಕು, ಯಾವ್ಯಾದ್ರಾಗ ಹಾಕಬೇಕು, ಯಾವ್ಯಾವ ಅಕೌಂಟ್ಗೆ ಹಾಕಬೇಕು ಅನ್ನೋದ ಕಾಕೊಂಡು ಕುಂತಿರ್ತಾರೆ. ಯಾಕಂದ್ರೆ ಅವರ ಆಫೀಸ್ನಾಗ ಸಿಗೋದಿಲ್ಲ ನಿಮ್ಗೆ ನೋಡ್ರಿ. ಯಾವಾಗ ಸಾಹೇಬರು ಊಟಕ್ಕೆ ಹೋಗಿದಾರು, ಸೈಟ್ಗೆ ಹೋಗಿದಾರು, ಅಲ್ಲಿ ಹೋಗಿದಾರು ಇದನ್ನ ಹೇಳ್ತಿರ್ತಾರೆ ಅವರು. ಆದರೆ ಮಾರ್ಚ್ ಬಂತಂದ್ರೆ ಕಂಪಲ್ಸರಿ ಮಧ್ಯಾಹ್ನ ಬಂದು ಕುಂತ್ರಂದ್ರೆ ರಾತ್ರಿ 10 ಆಗಲಿ 11 ಆಗಲಿ ಅವು ಯಾರ್ಯಾರಿಗೆ ಕೊಡಬೇಕಾಗಿತ್ತು ಆ ಗಾಡಿಗಳು ಗೋಡಾಗಳು ಆಫೀಸ್ ಮುಂದೆ ರಾತ್ರಿ 9 10 11 ರ ಮಟ್ಟ ನೋಡ್ರಿ. ನೀವು ಬೆಳಗಾವಿ ಜಿಲ್ಲಾದಾತು ಯಾವುದೇ ಹೆಡ್ ಕ್ವಾರ್ಟರ್ ರಾಜ್ಯದಾಗ ಏನು ಈ ದುಡ್ಡನ್ನು ಹೆಂಗೆ ಲೂಟಿ ಮಾಡು ಇಲಾಖೆಗಳು ಅದಾವಲ್ಲ ಅಲ್ಲೆಲ್ಲ ಗಾಡಿಗಳು ರಾತ್ರಿ ಎಲ್ಲ ವಿ ಐ ಪಿ ಗಾಡಿಗಳು ಎಲ್ಲ 25 30 50 1 ಕೋಟಿ ಮಟ್ಟ ಗಾಡಿ ಇದ್ದವರು ಕುಂತಿರ್ತಾರು. ರಾತ್ರಿ ಹೆಂಗೆ ಬಿಲ್ ಬರೆಸೋದು, ಏನು ಮಾಡೋದು, ಹೆಂಗೆ ತೊಗೊಂಡು ಹೋಗೋದು, ಹೆಂಗೆ ಮಂದಿ ಮಣ್ಣು ಒಗೆಯೋದು ಮಂದಿ ಕಣ್ಣಾಗ ಇದೇ ಇರ್ತೈತೆ. ಅದನ್ನ ಇರಲಿ, ಅದು ನೋಡು ನಾವು ಇವತ್ತು ಯಾವ್ಯಾವ ಇಲಾಖೆ 25 ರ ನಂತರ ತೆಗೆದಿರ್ತಾರು ಏನು ಮಾಡತ್ತಾರ ಅನ್ನೋದು ನಮ್ಮ ಸಾಬಂಕಿ ಅಡ್ಡಾಡಕ್ಕೆ ಶುರು ಮಾಡಿದನ್ನು ಇರಲಿ. ಇವತ್ತು ಸರ್ಕಾರ ಒಂದು ಆದೇಶ ಮಾಡ್ತೈತೆ ಮಾರ್ಚ್ ನೀವು 23 ಒಳಗೆ ಯಾವ್ಯಾವ ಖರ್ಚು ಹಾಕೋದಂತ ಅದು ಐತಿಲ್ಲ ಆದೇಶ ನೋಡ್ರಿ. ಯಾವ್ಯಾವ ಗಾಡಿಗಳು ಅದಾವೆ ಅನ್ನೋದು ನೋಡ್ರಿ, ಓಡಾಡತ್ತವು ಅದೆಲ್ಲ ನೋಡ್ರಿ. ನಿಮಗೆ ಬಿಟ್ಟಿದ್ದೀನಿ. ಇವತ್ತು ನಾವೊಂದು ಜಲ್ ಜೀವನ್ ಮಿಷನ್ ಯೋಜನೆ ಸಲುವಾಗಿ ನಾನು ಒಮ್ಮೆ ನಡು ಮಾತಾಡೀನಿ ಅವತ್ತಿನ ಬೆಳಗಾವಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರಿಗೆ ಇಮಿಡಿಯೇಟ್ ನೀವು ಅವ್ರಿಗೆ ಅವ್ರೇನು ಮಾಹಿತಿ ಕೇಳಿದಾರು ಅದನ್ನು ಕೊಡ್ರಿ ಅಂತ ಹೇಳಿದರು. ನಾ ಮಾಹಿತಿ ಕೇಳಿದ್ನು ನಾವೊಂದು ಈಟ ನಿಮಗೆ ಗಮನಕ್ಕೆ ತರ್ತೇನೆ. ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ, ಭಾಳಷ್ಟು ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲಿ ನಾಗರಿಕರ ಅಲ್ಲಿ ವಿಚಾರವಾದಿಗಳು ಆ ಊರಾಗಿದ್ದವ್ರು ಇದೇನು ದೊಡ್ಡ ದೊಡ್ಡ ಇದಲ್ಲ. ನೀವು ಇದನ್ನು ಅಲ್ಲಿ ಬಂದಿರ್ತಾರೆ, ಅವ್ರು ಪಂಚಾಯತಿಗೆ ಬಂದಿರ್ತಾರೋ ಎಲ್ಲೋ ಬಂದಿರ್ತಾರೋ, ನಿಮ್ಮ ಜಲ ಜೀವನ್ ಮಿಷನ್ ಯೋಜನೆದೊಳಗೆ ನಿಮ್ಮ ಊರಾಗ ಎಷ್ಟು ಖರ್ಚು ಹಾಕಿದಾರು ಕಾಂಟ್ರಾಕ್ಟ್ ಯಾರ ಅದು ಮೊದಲು ಬೋರ್ಡ್ ಹಚ್ಚಬೇಕಲ್ಲ ಆ ಊರಾಗ. ನೀವು ಕೇಳ್ರಿ, ಭಾಳ ಮಂದಿ ಫೋನ್ ಮಾಡ್ತಿರ್ತಾರೆ ರೀ, ಆ ಕೆಲಸ ಶುರುವಾಗೈತಿ ಮುಗಿದೈತು, ಯಾವ ಹಳಿ ಪೈಪ್ಗೆ ಜೋಡಿಸಿದಾರು, ಆ ಹಳಿ ಟ್ಯಾಂಕಿಗೆ ಜೋಡಿಸಿದಾರು, ಆ ರೋಡ್ ಹಡ್ಡಿದ್ದು ಏನಾಗೈತೆ ಅನ್ನೋದು ನೀವು ಕೇಳ್ರಿ. ಅದು ಮತ್ತೆ ಫೋನ್ ಮಾಡಿ ಏನು ಮಾಡೋದಂತ ನಾನು ಕೇಳಕ್ಕೆ ಹೋಗಬೇಡ್ರಿ. ಆ ಊರಾಗ ಎಷ್ಟು ಅದಕ್ಕೆ ರೊಕ್ಕ ಇಟ್ಟಿದ್ರು, ಆಮ್ಯಾಗ ಸಾರ್ವಜನಿಕ ವಂತಿಕೆ ಅನ್ನೋದು ಒಂದು ಐತೆ, ಅದ ಇಂತಿಷ್ಟು ಪರ್ಸೆಂಟ್ ಕೊಡಬೇಕು ಸಾರ್ವಜನಿಕ ಆ ಊರಾಗಿನವ್ರು ಅನ್ನೋದು. ನನ್ನ ಅಂದಾಜಲೇ ಇಡೀ ರಾಜ್ಯದಾಗ ಎಲ್ಲೆಲ್ಲೂ ಈ ಸಾರ್ವಜನಿಕ ವಂತಿಗೆನ ತೋದ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಆ ಸಾರ್ವಜನಿಕ ವಂತಿಗೆ ಹಣ ಎದುರಾಗ ಇವ್ರು ಅಡ್ಜಸ್ಟ್ ಮಾಡಿದ್ರು, ಯಾವಾಗ ಬ್ಯಾಂಕ್ ಅಕೌಂಟ್ ತೆಗೆದ್ರು, ಆಮ್ಯಾಗ ಯಾವಾಗ ಆ ಊರಾಗ ಮೀಟಿಂಗ್ ಮಾಡಿದ್ರು, ಅದಕ್ಕೆ ಅಧ್ಯಕ್ಷರನ್ನ ಯಾರು ಮಾಡಿದ್ರು, ಸದಸ್ಯರನ್ನ ಯಾರು ಮಾಡಿದ್ರು, ಹೋಗಿ ಅರ್ಜಿ ಯಾರು ಕೊಟ್ಟರು, ಇವೆಲ್ಲ ಭಾಳಷ್ಟು ಜಲ ಜೀವನ್ ಮಿಷನ್ದಾಗ ಅದಾವ. ನಾನು ಸಂಬಂಧಪಟ್ಟಂಥ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಚಿಕ್ಕೋಡಿ ಮತ್ತು ಬೆಳಗಾವಿ ಅವರಿಗೆ ಮಾಹಿತಿ ಹಾಕಿನಾಗ ಕೇಳಿನ ತಮ್ಮ ಪರ್ವಿಡಿಯಲ್ಲಿ ಬರುವ ಜಲ ಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಆಯ್ಕೆಯಾದ ಗ್ರಾಮ ಪಂಚಾಯತಿಗಳ ಹೆಸರು, ತಾಲೂಕುವಾರು, ಕಾಮಗಾರಿ ಪೂರ್ಣಗೊಂಡ ಅಪೂರ್ಣಗೊಂಡ ಗ್ರಾಮ ಪಂಚಾಯತಿಗಳ ವಿವರ, ಕಾಮಗಾರಿಯ ಬಗ್ಗೆ ಶರಾಬರಿದ ವಿವರ, ಕಾಮಗಾರಿಗೆ ಸಾರ್ವಜನಿಕ ವಂತಿಗೆ ನೀಡಿದ ಸಾರ್ವಜನಿಕರ ವಿವರ ಪಂಚಾಯತ್ವಾರು ಅಂತ ಕೇಳಿನ. ಇಲ್ಲಿ ಬರೋದನ್ನು ಸಾರ್ವಜನಿಕ ವಂತಿಗೆ ಅದು ಎಷ್ಟು ಪರ್ಸೆಂಟ್ ತೊಗೋಬೇಕಾಗಿತ್ತು ಕೂಡಿದಾರೆನಾ. ನಾ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳನ್ನ ಅಸಿಸ್ಟೆಂಟ್ ಇಂಜಿನಿಯರ್ಗಳನ್ನ ಸಂಬಂಧಪಟ್ಟವ್ರು ಕೇಳ್ತೇನೆ ನಾನು. ಸಾರ್ವಜನಿಕ ವಂತಿಕೆ ಕೂಡಿಸ್ಬೇಕಾದ್ರೆ ಗ್ರಾಮ ಪಂಚಾಯತಿ ಅಲ್ಲಿ ಸಂಬಂಧಪಟ್ಟಂಥವ್ರ ಸಾರ್ವಜನಿಕರ ಮೀಟಿಂಗ್ ಕರೀಬೇಕು, ಒಂದು ರೆಜ್ಯುಲೇಷನ್ ಮಾಡಬೇಕು, ಅದಕ್ಕೊಬ್ಬರು ಅಧ್ಯಕ್ಷರನ್ನು ಮಾಡಬೇಕು, ಆಮ್ಯಾಗ ಅಲ್ಲಿ ಸಂಬಂಧಪಟ್ಟಂಥ ಬ್ಯಾಂಕ್ನಾಗ ಅಕೌಂಟ್ ತೆಗಿಬೇಕು, ಆಮ್ಯಾಗ ಅದನ್ನು ಸಂಬಂಧಪಟ್ಟಂಥ ಏಡಬಲ್ಲಿಗೋ ಅಥವಾ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೋ ಬರೀಬೇಕು. ಇವೆಲ್ಲ ಭಾಳ ಪ್ರೊಸೀಜರ್ ಅದಾವೆ. ಇವ ಈ ಟೋಟಲ್ ಈ ಪ್ರೊಸೀಜರ್ ಲ್ಯಾಪ್ಸ್ ಮಾಡಿದ್ದಾರೆ. ಯಾಕಂದ್ರೆ ಒಂದೊಂದು ಯೋಜನೆ ಕೋಟಿ 2 ಕೋಟಿ 3 ಕೋಟಿ ದೊಡ್ಡ ದೊಡ್ಡ ಯೋಜನೆ, ಅದಕ್ಕೆ ಈ ಒಂದು ಬೆಳಗಾವಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರ ಅವತ್ತು ಕರೆದ ನನಗೆ ಮಾಹಿತಿ ಕೊಡಂತ ಹೇಳಿದರು. ಆದರೆ ನನಗೆ ಇವತ್ತಿನ ಮಟ್ಟ ಸಾರ್ವಜನಿಕ ವಂತಿಕೆ ವಿವರನ ಕೊಟ್ಟಿಲ್ಲ. ಒಂದು 2 ಸಲ ಫೋನ್ ಮಾಡಿದಾಗ ಇಂದು ಕೊಡ್ತೇವೆ ನಾಳೆ ಕೊಡ್ತೇವೆ ಅನ್ನತ್ತಾರೆ. ಆಮ್ಯಾಗ 5 ಸಬ್ ಡಿವಿಷನ್ ಬೆಳಗಾವಿದವರ ಮಾಹಿತಿ ಕೊಟ್ಟಿದ್ದಾರೆ, ಪೂರ್ಣವಾದ ಮಾಹಿತಿ. ಟೆಂಡ್ರ್ ಕಾಂಟ್ರಾಕ್ಟ್ ಯಾವನ್ನು ತೊಗೊಂಡ ಅವ್ನ ಹೆಸರು ಕೊಟ್ಟಿಲ್ಲ. ಇಲ್ಲಿ ಐತದ ಹಾಂ, ಮತ್ತು ಮುಂದೆ ಕಂಪ್ಲೀಟಾ ಇನ್ಕಂಪ್ಲೀಟಾ ಪ್ರೋಗ್ರೆಸ್ಸಾ ಏನೇನೋ ಕೊಟ್ಟಿದ್ದಾರೆ. ಒಬ್ಬ ಈ ಕಾಂಟ್ರಾಕ್ಟರ್ನ ಹೆಸರು ಕೊಟ್ಟಿದ್ದಾನೆ, ಸಾರ್ವಜನಿಕ ವಂತಿಗೆದಲ್ಲಿಯೂ ಅವ್ರು ಮೆನ್ಷನ್ನ ಮಾಡಿಲ್ಲ ಇರಲಿ ಅದ. ಆದರೆ ಈ ಸಾರ್ವಜನಿಕ ವಂತಿಕೆ ನನಗೆ ಮಾಹಿತಿ ಕೊಡ್ತೀವಂದ್ರೆ ಕೊಟ್ಟಿಲ್ಲ. ಬಟ್ ಇಲ್ಲಿ
ಒಂದು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಸಲುವಾಗಿ ನಾನು ಅವರನ್ನ ಕೇಳಿದ್ನಿ ನಾನು ಈ ಕಾಂಟ್ರಾಕ್ಟರ್ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಅದಕ್ಕೆ ಬೆಳಗಾವಿ ಡಿವಿಷನ್ ಆಫೀಸ್ನವರು ಒಂದು ನನಗೆ ಪತ್ರ ಬರೀತಾರೆ ಈ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ತುಲನಾತ್ಮಕ ವರದಿದು ನೀವು ಎಷ್ಟು ಒಟ್ಟು 58440 ರೂಪಾಯಿ ತುಂಬ್ರಿ ಅಂತಾರು ಆಮೇಲೆ ಅವರು ಫೋನ್ ಮಾಡಿದ್ರು ನನಗೆ ನಾನು ಅದನ್ನು ಪೆನ್ಡ್ರೈವ್ದಾಗ ಹಾಕಿ ಕೊಡ್ಬೋದು ಅದನ್ನು ಒಟ್ಟಾರೆ ಅವರಿಗೆ ಈ ಯೋಜನೆ ಬಗ್ಗೆ ನನಗೆ ಅರ್ಧೋಟ್ ಜ್ಞಾನ ಐತೆ ಅಂತ ಅವರು ತಿಳಿದಾರೆ ಇಲ್ಲ ಅವರು ಯಾಕಂದ್ರೆ ಅವರು ತಿಳಿದೇ ಇರ್ತಾರೆ ಇರಲಿಲ್ಲ ಅದೇನು ಪ್ರಶ್ನೆ ಇಲ್ಲ ಅದನ್ನು ನೋಡೋಣ ಅದನ್ನು ಆಮೇಲೆ ಸೇಮ್ ನಮ್ಮ ಚಿಕ್ಕೋಡಿ ಡಿವಿಷನ್ ಅವ ಶಾನೆ ಅದಾನಂತೆ ನನ್ನ ಅಂದಾಜು ಎಕ್ಸಿಕ್ಯೂಟಿವ್ ಇಂಜಿನಿಯರ 98 ಪುಟ 196 ಕೊಡ್ರಿ ಮತ್ತು ಈ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಜಲ ಜೀವನ ಮಿಷನ್ದ ಈ 5421 ಪುಟ ಆಗೈತಿ 10842 ಕೊಡಂತಾನೆ ಇಲ್ಲಿ ಬೆಳಗಾವಿ ಹಿಂಗೆ ಕೊಡ್ತಾರೆ ಇಲ್ಲ ಅದು ನೋಡೋಣ ಇವತ್ತು ಈ ಜಲಜೀವನ ಮಿಷನ್ ಯೋಜನೆ ಎಲ್ಲ ನನಗೆ ರಾಜ್ಯದ ಎಲ್ಲ ಪಕ್ಷ ಶಾಸಕರಿಗೆ ನಾನೊಂದು ಗಂಭೀರವಾದ ಎಚ್ಚರಿಕೆ ಕೊಡ್ತೇನೆ ಯಾಕಂದ್ರೆ ಈ ಯೋಜನೆ ನೀವು ನೀರು ಕೊಡ್ತಾರೋ ಬಿಡ್ತಾರೋ ಅದು ನೀವು ಹೋಗಿ ಪೂಜೆ ಮಾಡತ್ತರಿ ಹೆಂಗೆ ಪೂಜೆ ಮಾಡತ್ತರಿ ಯಾಕೆ ಮಾಡತ್ತರಿ ಮುಂದಿನ ದಿನ ಮಾಡಿದಾಗ ನಿಮ್ಮನ್ನ ಅಲ್ಲಿ ಜನ ಭಾಳ ದಿವಸ ಏನು ಹೋಗೋದಿಲ್ಲ ಉತ್ತರ ಕೊಡ್ತಾರೆ ನಿಮಗೆ ಅವ್ರೇನು ಹಳಿ ಟ್ಯಾಂಕಿಗೆ ಕನೆಕ್ಷನ್ ಕೊಟ್ಟರು ಹಳಿ ಪೈಪ್ ಕೊಟ್ಟಿದ್ದಾರೆ ಹೊಸ ಪೈಪ್ ಕೊಟ್ಟಿದ್ದಾರೆ ಅದು ಮುಂದೆ ಆ ಊರಾಗಿನ ರೋಡ್ಗಳ್ದು ಯಾಕಂದ್ರೆ ಒಂದು ವರ್ಷದಾಗ ನೀವು ಹೋಗ್ಬೇಕು ಇನ್ನೊಂದು 5-6 ತಿಂಗಳದಾಗ ಆಯಾ ಊರಿಗೆ ಹೋಗ್ಬೇಕಾಗ್ತೈತಿ ಆ ರೋಡ್ಗಳ ಪರಿಸ್ಥಿತಿ ಅಂಕೆ ಏನು ನೀವು ಏನು ಮಾಡೋಕ್ಕಾಗೋದಿಲ್ಲ ಅದನ್ನು ಆ ರೋಡ್ಗಳ ಪರಿಸ್ಥಿತಿ ಆ ರೋಡ್ಗಳ ಪರಿಸ್ಥಿತಿ ಅಂಕೆ ಹಿಂಗೆ ಐತಲ್ಲ ನಿಮ್ಗೆ ಹೇಳೋದಂದ್ರೆ ಆ ರೋಡ್ಗಳನ್ನ ಅಲ್ಲಿ ಬರೋ ಚುನಾವಣೆದಾಗ ನಿಮ್ಮನ್ನ ಅಲ್ಲಿ ಊರವ್ರು ಮಾತ್ರ ಬಿಡೋದಿಲ್ಲ ನೀವು ತಿಳ್ಕೊಂಡಿರ್ಬೇಕು ಈಗ ನಾವೇನು ಕೆಲಸ ಮಾಡೋದು ಅದ ನೀರು ಹೋಗೋದಿಲ್ಲ ನನ್ನ ಅಂದಾಜ ಅದ ದಿಬ್ಬಿದ್ದಲ್ಲಿ ನೀರು ಹೋಗೋದಿಲ್ಲ ಮುಂದೆ ಅದು ಅದೇನು ಮೀಟ್ರ್ಗಳು ಹೆಂಗೆ ಕೂಡಿಸಿ ಏನು ಮಾಡಿದ್ರೆ ಎಲ್ಲ ಅದ ನಿಮಗೆ ಗೊತ್ತಾಗ್ತೈತೆ ಯಾಕಂದ್ರೆ ನೀವು ಕೆಲಸ ಆಗತ್ತೈತೆ ಅಂತ ಹೇಳಿದ್ರೆ ಇದೇ ಯೋಜನೆದಾಗ 40% ಕಮಿಷನ್ ಕೊಡಬೇಕಂತೂ ಮುಖ್ಯಮಂತ್ರಿ ಮಟ್ಟ ಹೋಗಿತ್ತು ಅದು ಏನೇನು ಗದ್ದಲ ಅದು ಬಡದಾಟದು ಹೊಡೆದಾಟದ್ದು ಎಲ್ಲರೂ ನೀವು ಸುಮ್ಮ ಕುಂತಾರೆ ಎಲ್ಲ ಪಕ್ಷದ ಶಾಸಕರು ಆದರೆ ಈ ಜಲ ಜೀವನ್ ಮಿಷನ್ ಸಾವಿರಾರು ಕೋಟಿ ರೂಪಾಯಿ ಯೋಜನೆ ಎಲ್ಲಿ ಸುರೈತಿ ಹೆಂಗೆ ಓದ್ತು ಒಂದು ಸಾರ್ವಜನಿಕ ವಂತಿಗೆ ಇಲ್ದನ್ನ ಅವರು ಹಾಕಿ ಮಾಡ್ರಿ ನಾ ಕಾಂಟ್ರಾಕ್ಟರ್ ಹಾಕಿದ್ದು ಅಧಿಕಾರಿ ಹಾಕಿದ್ದು ಯಾರು ಹಾಕಿ ಮಾಡಿರು ನೀವು ರಾಜಕಾರಣಿಗಳು ಹಾಕಿ ಮಾಡಿರು ಇದ್ರ ಬಗ್ಗೆ ನೀವು ನೋಡಿ ಒಬ್ಬರು ವಿಚಾರ ಮಾಡೋಕ್ಕೆ ತಯಾರಿಲ್ಲ ನೀವು ಸುಮ್ಮ ಕುಂಡೋದ್ರಿಂದ ಜನನೂ ನಿಮ್ಮ ಮ್ಯಾಗೆ ಸಮಸ್ಯೆ ಶುರುವಾಗ್ತೈತಿ ಯಾಕಂದ್ರೆ ಈ ವಿಷಯ ನೀವು ಬರುವಂಥ ವಿಧಾನಸಭಾ ಚುನಾವಣೆ ಒಳಗೆ ದೊಡ್ಡ ವಿಷಯ ಆಗುತ್ತೆ ಪ್ರತಿ ಊರಾಗ ನಿಮ್ಮನ್ನು ಮಾತ್ರ ಗೇರಾವ್ ಹಾಕೋರನ್ನ ಯಾಕಂದ್ರೆ ನೀರು ಹೋಗಿರೋದಿಲ್ಲ ರೋಡು ಕೆಟ್ಟಿರ್ತೈತೆ ಇದ್ದ ಹಳಿನೇ ಹಳಿ ಪೈಪ್ಗಳಿಗೆ ಕನೆಕ್ಷನ್ ಕೊಟ್ಟಿದ್ದಾರೆ ಹಳಿ ಟ್ಯಾಂಕ್ ಟಕೆಗಳಿಗೆ ಕೊಟ್ಟಿದ್ದಾರೆ ಇದು ನಿಮಗೆ ದೊಡ್ಡ ಸಮಸ್ಯೆ ಆಗ್ತೈತೆ ಇದನ್ನೇ ನೀವು ಕುಂತ್ಕೊಂಡು ಅಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಯ್ತು ಎಷ್ಟು ಸ್ಕೀಮ್ ಐತಿ ಮತ್ತೊಂದು ಇನ್ನೊಂದು ನಾನು ಅಲ್ಲಿ ಆ ಸಾರ್ವಜನಿಕರ ಗಮನಕ್ಕೆ ತರ್ತೇನೆ ಅಲ್ಲಿ ಊರಾಗಿನವರ ಹಿರಿಯರ ಗಮನಕ್ಕೆ ಯುವಕರ ಗಮನಕ್ಕೆ ತರ್ತೇನೆ ಆ ಒಂದು ಯೋಜನೆ ಆಗಬೇಕಂದ್ರೆ ಅದು ಎಷ್ಟು ಖರ್ಚು ಮಾಡಿದಾರ ಕಾಂಟ್ರಾಕ್ಟ್ ಎಷ್ಟಕ್ಕಾಗೈತೆ ಅನ್ನೋದು ಅಲ್ಲೊಂದು ಬೋರ್ಡ್ ಹಾಕಬೇಕು ಮತ್ತು ಆ ಊರಾಗಿ ಎಲ್ಲೆಲ್ಲಿ ಏನು ಮಾಡಿದಾರೆ ಒಂದು ಎಸ್ಟಿಮೇಟ್ ಕಾಪಿ ಆ ಪಂಚಾಯತಿಯಾಗಿ ಇಡಬೇಕು ಅವ್ರು ಎಲ್ಲಿ ನಾವು ಆ ಪೈಪ್ ಹೊಸ ಹಾಕತ್ತು ಯಾವ ಸೈಜ್ ಹಾಕತ್ತು ಎಂಥ ಸಾಮಾನು ತಂದೆವು ಅನ್ನೋದು ಎಲ್ಲ ಇಡಬೇಕಿದೆ ಸಾರ್ವಜನಿಕ ಕೆಲಸ ಅಂದಮ್ಯಾಗ ಆ ದಾಖಲೆಗಳನ್ನ ಇಡಬೇಕು ಯಾವ ಕಾಂಟ್ರಾಕ್ಟ್ ಏನು ಅಧಿಕಾರಿ ಮಾಡಿದ್ವು ಯಾವ ಕಾಂಟ್ರಾಕ್ಟ್ ಬೆಳಗಾವಿದಾಗ ಕುಂತು ಕೆಲಸ ಮಾಡಿದ್ವು ಯಾವ ಹಿಡಿದು ಯಾವ ರೊಕ್ಕ ತೊಗೊಂಡನು ಈಗಿದೆ ಮಾರ್ಚ್ 31ರೊಳಗೆ ಖರ್ಚು ಹಾಕಿ ಏನು ಕೇಳ್ದಂಗೆ ಮಾಡು ಗಡಬಡಿ ಒಳಗೆ ಅದಾರೆ ಎಲ್ಲ ಅಧಿಕಾರಿಗಳು ಈ ಜಲ ಜೀವನ ಮಿಷನ್ ಒಂದ ಅಲ್ಲ ಎಲ್ಲ ಇಂಥವು ಆದರೆ ಇದ್ರಾಗ ಭಾಳ ದುಡ್ಡು ಐತಿ ಈಗ ಎಷ್ಟು ದುಡ್ಡು ಏನೈತೆ ಅನ್ನೋದು ನೀವು ನೋಡ್ರೆ ಕೇಳ್ರೆ ಸುಮ್ಮನೆ ಈ ಮಾಹಿತಿ ಹಾಕಿನವ್ರ ಕೆಲವೊಂದು ವೈನಿಯವರ ಸುಮ್ಮನೆ ಒಂದು ಮಾಹಿತಿ ಒಗಿತಿರ್ತಾರೆ ಕೇಳ್ತಿರ್ತಾರೆ ಇದಕ್ಕೆ ಬೆನ್ನ ಹತ್ತಿರಿ ಹಾಂ ನಿಮಗೆ ಗೊತ್ತಾಗ್ತೈತೆ ಅಲ್ಲಿ ಸಾರ್ವಜನಿಕರಿಗೂ ವಿಷಯ ಗೊತ್ತಾಗ್ತೈತೆ ಅದು ಬರೀ ಇದನ್ನು ಮುಚ್ಚ ಹಾಕೋದ್ರೊಳಗೆ ಅದಾರು ಅದಕ್ಕೆ ಎಲ್ಲ ನಾನು ರಾಜ್ಯದ ಎಲ್ಲ ಶಾಸಕರಿಗೆ ನಾನು ಇದನ್ನ ಹೇಳ್ತೇನೆ ಅಂದ್ರೆ ಇದು ಕೆಲಸವೂ ಆಗ್ತೈತೆ ಯಾಕಂದ್ರೆ ನಾಳೆ ನೀವು ರೋಡ್ ಮಾಡಿದಿರಿ ಯಾವುದೋ ನಿಮ್ಮ ಸ್ಕೀಮ್ನಾಗ ಮಾಡಿದವರು ಯಾವುದೋ ಸ್ಕೀಮ್ದಾಗ ಮಾಡಿದಾರೆ ಹೈಟ್ ಹೋಗಿ ಸತ್ಯಾನಾಶ ಮಾಡಿದ್ದಾರೆ ಇದನ್ನು ಗಂಭೀರವಾಗಿ ನೀವು ತಗೋಬೇಕು ಇಲ್ಲಾಂದ್ರೆ ಇದ ವಿಷಯ ಮ್ಯಾಗ ಗರ್ದಿ ಗಮ್ಮತ್ತು ಮುಂದಿನ ಎಲ್ಲ ಕ್ಷೇತ್ರ ಚುನಾವಣೆ ಒಳಗೆ ಇದನ್ನ ಒಂದು ದೊಡ್ಡ ವಿಷಯ ಇಡ್ತೈತೆ ಅನ್ನೋದು ಎಲ್ಲ ರಾಜಕಾರಣಿಗಳಿಗೆ ನಾ ಎಚ್ಚರ ಕೊಡತ್ತೇನೆ ನಮಸ್ಕಾರ ನಮಸ್ಕಾರ.